ಅಫ್ಕೋರ್ಸ್ ಈ 2024 ಮುಗಿಯುವಷ್ಟರಲ್ಲಿ ನಾನು 500 ಇಲ್ಲ 600 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಬೇಕು, ಇದೇ ನನ್ನ ಗೋಲ್ ಆಗಿರೋದು. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ವಾಟ್ಸಪ್ ಅಲ್ಲಿ ಒಂದು ಸ್ಟೋರಿ ಇಟ್ಟಿರಾ, ಸ್ಟೋರಿ ಇಟ್ಟಾದ್ಮೇಲೆ ನಿಮ್ಗ್ ನೀವೇ ನೋಡಿದ್ರೆ ಬೋರ್ ಹೊಡಿಯುತ್ತೆ, ಓಕೆನಾ? ಸೊ ತುಂಬಾ ಜನ ನೋಡಿದ್ರೆ ಒಂದು ಮಜಾ ಬರೋದು. ಸೊ ಅದೇ ತರಾನೇ ಯೂಟ್ಯೂಬ್ ಕೂಡ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಸ್ಟುಡಿಯೋ ಅನ್ನೋದು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಕನ್ಸಿದ್ರು. ಸೊ ನಮ್ಮ ಸ್ಟುಡಿಯೋ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ ನಾವು ಕ್ರಿಯೇಷನ್ ಆಗಿ ಆಸೆ ಪಟ್ಟಿ ಬಿಲ್ಡ್ ಮಾಡೋದು. ಅಫ್ಕೋರ್ಸ್ ಇದು ಅನಿಸುತ್ತಿದೆ ಯಾಕೋ ಇಂದು ನೀನೇ ನನ್ನ ಮನೆಯದು. ವೆಲ್ಕಮ್ ಗುರು, ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ಸ್ಟುಡಿಯೋ ಅಲ್ಲಿ ಕೂತಿ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು. ಅದೇ ತರ ಸ್ಟುಡಿಯೋ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡಿ ನೀವೇ. ಸೊ ಸಿಕ್ಕಾಪಟ್ಟೆ ವೇಸ್ಟ್ ಸಾಮಾನ್ಗಳೆಲ್ಲ ಇಲ್ಲಿ ಇಟ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾವಾಗ ಕ್ಲೀನ್ ಮಾಡ್ತೀನೋ, ಯಾವಾಗ ಅಪ್ಡೇಟ್ ಮಾಡ್ತೀನೋ, ಸೀರಿಯಸ್ ಆಗಿ ಹೆವಿ ಟಫ್ ಆಗೈತೆ. ಅಂಡ್ ಸ್ವಲ್ಪ ಬೋರ್ ಹೊಡಿತಾಯ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ. ಗುರು ಏನೇನೆಲ್ಲ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಲೇಬೇಕಲ್ವಾ? ಅಂಡ್ ಬೋರ್ ಹೊಡಿಯೋ ಕಾರಣಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಬ್ಲಾಗ್ ನ ತಗೊಂಡ್ಬಂದಿದ್ದೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ಒಂದು ಬ್ಲಾಗ್ ಇರುತ್ತೆ ಖಂಡಿತವಾಗ್ಲೂ. ಅಂಡ್ ಈ ಒಂದು ವ್ಲಾಗ್ಗೆ ನೀವು ಯಾರನ್ನ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ತರ ಲೈಕ್ ಬಟನ್ ತಟ್ಟಿ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹುಲಿ ನೀವು ಏನಾನ ಅಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದ್ವಿ ಸಾಯಿಸೇ ಬಿಡುತ್ತೆ, ಓಕೆನಾ? ಆ ಟೈಮಲ್ಲಿ ಕಾದು ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲು ಹುಲಿನೂ ಹೊಡಿಬಹುದು, ಆನೆ ಕೂಡ ಹೊಡಿಬಹುದು ಖಂಡಿತವಾಗ್ಲು ಆ ಒಂದ್ ಜಾಗದಲ್ಲಿ. ಆಕ್ಚುಲಿ ನಮ್ ಸ್ಟುಡಿಯೋ ಅಲ್ಲಿ ಏನೇನೆಲ್ಲ ಅಪ್ಡೇಟ್ ಮಾಡ್ಬೇಕು ಅಂತ ಒಂದು ಲಿಸ್ಟೇ ಇಟ್ಟಿದ್ದೀನಿ. ಆ ಒಂದು ಲಿಸ್ಟ್ ನ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ನಿಮ್ಗೂ ಕೂಡ ಒಂದು ಸ್ಟುಡಿಯೋ ಸೆಟಪ್ ಮಾಡುವಾಗ ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಒಂದು ಮೆಮೊರಬಲ್ ಆಗಿರೋ ಒಂದು ಫೋಟೋ ನನ್ಗೆ ಸಿಕ್ಕಿದೆ. ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಆ ಒಂದು ಪೆಟ್ ಪಿಕ್ ನ ನಿಮ್ಮ ಹತ್ರ ತೋರಿಸ್ತೀನಿ. ಸೊ ತೋರಿಸಿದ್ಮೇಲೆ ನಿಮ್ಗೊಂದು ಅನ್ಸುತ್ತಲ್ಲ, ಅದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಬ್ಯಾಕ್ ಕ್ಯಾಮ್ರಾಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಶಾರ್ಟ್ ಆಗಿ ಒಂದು ವಿಡಿಯೋನ ನೋಡಿರ್ತೀರಾ. ಸೊ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ನನ್ಗೆ ಪೆಟ್ ಅನಿಮಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನಿಮ್ಗೂ ಕೂಡ ಗೊತ್ತಿರತ್ತೆ. ಫಸ್ಟ್ ವ್ಲಾಗ್ ಅಲ್ಲೇ ನಾನು ಹೇಳಿರ್ತೀನಿ. ಸೊ ಫಿಶ್ ಅದ್ ಅನ್ಸುತ್ತೆ. ಸೊ ಆ ವ್ಲಾಗ್ ಅಲ್ಲೇ ನಿಮ್ ಹತ್ರ ಹೇಳಿರ್ತೀನಿ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ಏನಪ್ಪ ಮಾಡೋದು ವಿಡಿಯೋಸ್ ಅಂತ ತುಂಬಾ ತಲೆಗೆಟ್ಟೋಗ್ಬಿಟ್ಟೈತೆ. ಯಾಕಂದ್ರೆ ಈ ಸ್ವಲ್ಪ ಮನೆಗಳಲ್ಲಿ ಒಂದೊಂದು ಸೈಕ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಏನಾನ ಹಬ್ಬ ಬಂದಾಗ, ಪ್ರತಿಯೊಂದು ವಿಷಯ ಬಂದಾಗೂ ಹುಡುಗರುಗಳಿಗೆ ಹೆವಿ ಸೈಕ್ ಆಗ್ತಾ ಇರುತ್ತೆ. ಏನಪ್ಪ ಅಂದ್ರೆ, ಸೊ ಲಕ್ಷ್ಮಿ ಕೂರಿಸ್ತಾರ ಗುರು, ಎಲ್ಲರ ಮನೇಲೂ ಕೂರಿಸ್ತೀರಾ ಅಂತ ನನಗೂ ಗೊತ್ತು. ಸೊ ಲಕ್ಷ್ಮಿ ಕೂರಿಸುವಾಗ ಏನೇನ್ ಮಾಡ್ಬೇಕು ಅದು ಅವ್ರು ಮಾಡ್ಕೊಂತಾರೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ, ಮನೆಗಿನ ಎಲ್ಲ ಕ್ಲೀನ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಆಯ್ತು ಗುರು ಇವತ್ತು. ಮನೆಗಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಂಟೆಂಟ್ ಕೂಡ ಹುಡುಕಿಲ್ಲ, ಯಾವ ವಿಡಿಯೋಸ್ ಕೂಡ ಮಾಡಿಲ್ಲ. ಸೊ ಜಸ್ಟ್ ಒಂದು ಕಾಫಿ ಕುಡ್ದಿ, ಸೊ ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ದಿ, ಸೊ ಬಂದಿ ಸ್ಟುಡಿಯೋ ಒಳಗಡೆ ಕುತ್ತಿ ನೋಡ್ತಾ ಇದ್ದೆ ಏನ್ ಮಾಡೋದು ಅಂತ. ಸರಿ, ಸ್ವಲ್ಪ ಬೋರ್ ಕೂಡ ಹೊಡಿತಿತ್ತು, ಸಬ್ಸ್ಕ್ರೈಬರ್ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬ್ಲಾಗ್ ನ ಕೂಡ ಶುರು ಮಾಡಿದೆ. ಸಿಕ್ಕಾಪಟ್ಟೆ ಕೆಲಸ ಗುರು, ಸಖತ್ ಕೆಲಸ ಇತ್ತು. ಅಂಡ್ ನಾಳೆ, ಇವತ್ತು ಸ್ಯಾಟರ್ಡೆ ನಾನು ಶೂಟ್ ಮಾಡ್ತಿರೋದು, ಸಂಡೇ ಈ ಒಂದು ವಿಡಿಯೋನ ನೋಡ್ತಿರ್ತೀರಾ. ಸ್ಯಾಟರ್ಡೆ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಪೆಂಡಿಂಗು ಐತೆ, ಅದನ್ನ ಸಂಡೇನೂ ಮುಗಿಸಿ ನಾನು ಯಾವಾಗ ವಿಡಿಯೋಸ್ ಮಾಡ್ತೀನೋ, ಇದು ಯಾವಾಗ ಪೋಸ್ಟ್ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಅಂಡ್ ನಿಮ್ಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ನಿಮ್ಮನೇಲಿ. ಸೊ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗುರು, ಭೀಮಾ ಮೂವಿ ರಿಲೀಸ್ ಆಗಿತ್ತು, ಯಾರೆಲ್ಲ ಹೋಗಿ ನೋಡಿದ್ರಿ? ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಆಕ್ಚುಲಿ ನಾನಂತೂ ಇನ್ನೂ ಹೋಗಿ ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರೆ, ಕೆಲ್ಸ ಗುರು ಕೆಲ್ಸ ಸೈಕ್ ಕೊಡ್ತಾ ಇದ್ದಾರೆ ಮನೇಲಿ, ಯಾವ ತರ ಕೊಡ್ದವ್ರು ಗೊತ್ತಾ? ಸಿಕ್ಕಾಪಟ್ಟೆ ಕೆಲ್ಸ ಇತ್ತು, ಸೊ ಅದಕ್ಕೆ ಮೂವಿಗೂ ಕೂಡ ಹೋಗಿಲ್ಲ. ಸೊ ನಮ್ಮಣ್ಣ ಫಿಲಮ್ ತಾನೇ ಗುರು, ನೋಡ್ಕೊಳ್ಳೋಣ ಅನ್ಬಿಟ್ಟು ಆರಾಮಾಗಿ ಕಾಯ್ತಾ ಇದ್ದೀನಿ. ಸೊ ಯಾವಾಗ ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತೀನೋ ಗೊತ್ತಿಲ್ಲ. ಅಂಡ್ ಈ ಬ್ಲಾಗ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ಬ್ಲಾಗ್ ತುಂಬಾನೇ ಚಿಕ್ಕದಾಗಿ ತಗೊಂಡ್ ಬಂದಿದ್ದೀನಿ. ಅಂಡ್ ನಮ್ಮ ಸ್ಟುಡಿಯೋ ಅಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ ಮಾಡೋಣ ಅಂತ ಇದ್ದೀನಿ. ಸೊ ಟೈಮ್ ಸಿಕ್ಕಿದ್ರೆ ನಾನು ಎಲ್ಲಾ ವಿಷಯನು ಶೇರ್ ಮಾಡ್ತಾ ಇರ್ತೀನಿ. ಆಕ್ಚುಲಿ ಮನೆ ಕಟ್ಟುವಾಗ ಫುಲ್ ಪೈಂಟ್ ಪೈಂಟ್ ಎಲ್ಲ ಮಿಕ್ಕಿಬಿಡಿತ್ತು. ಸೊ ಈ ಕಡೆನು ಆ ಕಡೆನು ಎವಿ ಸಿಕ್ಕಾಪಟ್ಟೆ ಉಜ್ಬಿಟ್ಟಿದ್ದೀನಿ ಪೈಂಟ್ ಗೋಡೆಗೆ. ಅದ್ ನೋಡಕ್ ಹೆಂಗ್ ಕಾಣ್ತಿದ್ರೆ, ನೀವು ಡೈರೆಕ್ಟ್ ಆಗಿ ಏನನ್ನ ನಿಂತು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ, ಏನ್ ಗುರು ಈ ತರ ಐತೆ ಅಂತ. ಸೊ ಆ ತರ ಈ ಒಂದು ಪೈಂಟ್ ಕಲರ್. ಇನ್ನೊಂದೇನಂದ್ರೆ, ನಾನು ಯಾವ್ದೇ ಆ್ಯಪ್ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಿದ್ರು ಲ್ಯಾಪ್ ಅಲ್ಲಿ, ಸೊ ಈ ಕ್ಲಾರಿಟಿ ಇದೆಯಲ್ಲ ಇದು ಡಲ್ ಆಗೇ ಇರುತ್ತೆ. ಯಾಕಂದ್ರೆ ನನ್ನ ಮೊಬೈಲ್ ಅಲ್ಲೇ ನಾನು ಎಲ್ಲಾ ವಿಡಿಯೋಸ್ ಶೂಟ್ ಮಾಡ್ತಿರೋದು.
ಮೊಬೈಲ್ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದೆ, ಪಿಕ್ಕಿದ್ರೆ ನಾನ್ ಸೈಡ್ ಅಲ್ಲಿ ಹಾಕ್ತೀನಿ ನೋಡಿ, ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಕ್ಯಾಮ್ರಾ ಕೂಡ ಆಲ್ಮೋಸ್ಟ್ ಡಲ್ ಆಗಿರತ್ತೆ, ಇಲ್ಲೋಡಿ ತೋರಿಸ್ತಾ ಇರ್ತೀನಿ. ಸೊ ಹೆವಿ ಡಲ್ಲು, ಸೊ ಇದ್ರಲ್ಲಿ ವಿಡಿಯೋ ಮಾಡೋದು ಹೆವಿ ಕಷ್ಟ ಆಗುರು, ಆದ್ರೆ ಕೂಡ ನಾನು ರಿಸ್ಕ್ ತಗೊಂಡ್ಲೇಬೇಕು ಅಂತ ಇಷ್ಟು ವಿಡಿಯೋಸ್ ಗಳೆಲ್ಲ ಶೂಟ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಅಫ್ಕೋರ್ಸ್ ಈ 2024 ಮುಗಿಯುವಷ್ಟರಲ್ಲಿ ನಾನು 500 ಇಲ್ಲ 600 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಬೇಕು, ಇದೇ ನನ್ನ ಗೋಲ್ ಆಗಿರೋದು ಇವಾಗ. ಗೋಲು ಅಲ್ಲ, ಗೋಲ್ ಗೋಲ್ ಗೋಲ್, ಓಕೆನಾ? ಇದನ್ನ ಕಂಪ್ಲೀಟ್ ಮಾಡ್ಬೇಕು ಗುರು, ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಬೇಕು ನನ್ಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಹಾಕೊಳ್ಳಿ. ಸೊ ಪ್ರತಿ ಸತಿ ಹೇಳುವಂತ ಒಂದು ಲೈಕ್ ಶೇರು ಕಮೆಂಟ್ ಇವೆಲ್ಲ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾವ ಯೂಟ್ಯೂಬರ್ಸ್ ಕೂಡ ವಿಡಿಯೋನೇ ಮಾಡಕ್ ಆಗಲ್ಲ, ಯಾಕಂದ್ರೆ ಇಷ್ಟಾನೇ ಆಗಲ್ಲ. ಏನ್ ಗುರು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕ್ತಾ ಇರ್ತೀವಿ, ಬಟ್ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೂಡ ಮಾಡಲ್ಲ ಅಂದ್ರೆ ಬೋರ್ ಹೊಡೆದ್ ಬಿಡುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ವಾಟ್ಸಪ್ ಅಲ್ಲಿ ಒಂದು ಸ್ಟೋರಿ ಇಟ್ಟಿರಾ, ಸ್ಟೋರಿ ಇಟ್ಟಾದ್ಮೇಲೆ ನಿಮ್ಗೆ ನೀವೇ ನೋಡಿದ್ರೆ ಬೋರ್ ಹೊಡೆಯುತ್ತೆ, ಓಕೆನಾ? ಸೊ ತುಂಬಾ ಜನ ನೋಡಿದ್ರೆ ಒಂದು ಮಜಾ ಬರೋದು. ಸೊ ಅದೇ ತರಾನೇ ಯೂಟ್ಯೂಬ್ ಕೂಡ, ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಬೇರೆಯವ್ರಿಗೆ ಗೊತ್ತಾಗಬೇಕು, ಅದೇ ತರ ಅವ್ರ ಕಡೆಯಿಂದನೂ ಒಂದು ರೆಸ್ಪಾನ್ಸ್ ಇರಬೇಕು. ಕಮೆಂಟ್ ಬಂದ್ರೆ ಇನ್ನೂ ಖುಷಿ ಆಗತ್ತೆ, ಬ್ಯಾಡ್ ಆಗಿರ್ಲಿ ಒಳ್ಳೆ ಕಮೆಂಟ್ ಆಗಿರ್ಲಿ ಇನ್ನೂ ಖುಷಿ ಆಗತ್ತೆ. ಸೊ ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಗುರು ಯೂಟ್ಯೂಬ್ ಅಲ್ಲಿ, ಖಂಡಿತವಾಗ್ಲು ನೀವೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ನಂಬ್ತೀನಿ. ಅಂಡ್ ಈ ಒಂದು ಬ್ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಅಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿರ್ತೀನಿ, ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ, ನನ್ನ ಒಂದು ಸ್ಟುಡಿಯೋ ಆಗಿರ್ಲಿ, ವಿಡಿಯೋ ಆಗಿರ್ಲಿ, ಡೈಲಾಗ್ ಅಲ್ಲಿ ಆಗಿರ್ಲಿ, ಗೇಮ್ ಪ್ಲೇಸ್ ಆಗಿರ್ಲಿ, ಸೊ ತುಂಬಾ ಚೇಂಜಸ್ ಗಳು ಕಾಣತ್ತೆ, ಫೈಂಡ್ ಔಟ್ ಮಾಡ್ತೀರಾ ನೀವೆಲ್ಲಾನು. ಅಂಡ್ ಪ್ರತಿ ಸತಿ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಟ್ರಾವೆಲ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ, ತುಂಬಾ ಇಂಪಾರ್ಟೆಂಟ್. ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿ, ಇದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ಅಪ್ಡೇಟ್ ಕೊಡ್ತೀನಿ. ಸೊ ಈ ಸ್ಟುಡಿಯೋ ಬಗ್ಗೆ ಏನ್ ಹೇಳಲಿ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನೇ ಸ್ಟ್ರಗಲ್ ಅಲ್ಲಿ ಇದ್ದೀನಿ, ಇದನ್ನ ರೆಡಿ ಮಾಡಿಸೋದ್ರಲ್ಲಿ ದೊಡ್ಡ ಕೆಲಸ ಇರತ್ತೆ. ಅದೇ ತರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸ್ಟುಡಿಯೋ ಅನ್ನೋದು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಕನ್ಸು ಗುರು. ಸೊ ನಮ್ ಸ್ಟುಡಿಯೋ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ ನಾವು ಕ್ರಿಯೇಷನ್ ಆಗಿ ಆಸೆ ಪಟ್ಟಿ ಬಿಲ್ಡ್ ಮಾಡೋದು, ಅಫ್ಕೋರ್ಸ್ ಇದು ಸ್ಟುಡಿಯೋ. ಸೊ ನೋಡೋಣ ನನ್ನ ಒಂದು ಲಕ್ ಯಾವ ತರ ಇರತ್ತೆ ಅಂತ, ನನ್ಗೂ ಐಡಿಯಾ ಇಲ್ಲ. ಸೊ ಎಷ್ಟು ತಿಂಗಳು ತಗೊಳುತ್ತೋ ಈ ಒಂದು ಈ ಮ್ಯಾಟ್ರು ಅಂತ, ಅಫ್ಕೋರ್ಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ, ಎಲ್ಲ ವಿಡಿಯೋಸ್ಗೂ ಖಂಡಿತವಾಗ್ಲೂ ಸಪೋರ್ಟ್ ಕೊಡಿ, ನಿಮ್ಮ ಒಂದು ಸಪೋರ್ಟ್ಗೆ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾವು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾರೆ ಅಂತ ನಂಬ್ಕೊಂಡು ವಿಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ಎಷ್ಟೋ ಜನ ಇರ್ತಾರೆ ಗುರು ಹಂಗೆ ಹಿಂಗೆ ಅಂತ, ಅವೆಲ್ಲ ಯಾವ್ದು ಕೇರ್ ಮಾಡಲ್ಲ, ನಮ್ ಬಗ್ಗೆ ನಮಗ್ ಗೊತ್ತಿದೆ ನಾವೇನು ಅಂತ, ನಮಗ್ ಗೊತ್ತಿದೆ. ಸೊ ಆರಾಮಾಗಿರ್ರಿ. ಓಕೆ ಗುರು, ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ತರ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಂಡು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಗೆ ವಿಡಿಯೋನ ಶೇರ್ ಮಾಡಿ. ಓಕೆ ಗುರು, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಅಂಡ್ ಬಾಯ್ ಬಾಯ್.